ನೇತೃತ್ವದಲ್ಲಿ ಇವತ್ತು ನಮ್ಮ ಕಡೆ ಸ್ಲಮ್ಗಳು ಮಿಡ್ಲ್ ಕ್ಲಾಸ್ ಪಾಪ ಬಡವರು ಜಾಸ್ತಿ ಇರೋದ್ರಿಂದ ಇವತ್ತು ಸಾಹೇಬ್ರ ಹತ್ರ ನಾವು ಮಾತಾಡಿದಾಗ ಆಯಿತು ನಮ್ಮ ಹೊಸಕೇಳೆ ಭಾಗಕ್ಕೆ ಕಿಟ್ಗಳು ಕೊಡೋವಂಥದ್ದನ್ನ ಇವತ್ತು 2000 ಜನಕ್ಕೆ ಇವತ್ತು ಒಂದೇ ದಿನ ಕಿಟ್ಗಳು ಕೊಡೋವಂಥ ಕಾರ್ಯಕ್ರಮ ಮಾಡಿಕೊಂಡು ಅದಕ್ಕೆ ಸಾಹೇಬರು ಒಪ್ಪಿಗೆ ಕೊಟ್ಟು ಇವತ್ತು ಏನು ನಮ್ಮ ಹೊಸಕೇಳೆ ಸುತ್ತಮುತ್ತು ಇರೋ ಜನಗಳಿಗೆಲ್ಲರೂ 2000 ಕಿಟ್ನ ನಮ್ಮ ಬಡಬಗರಿಗೆ ಕೊಡೋವಂಥದ್ದು ಕೆಲಸನ ಇವತ್ತು ಮಾಡಿದ್ದೀವಿ. ಇವತ್ತು ಏನು ನಮ್ಮ ಶಾಸಕರು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಹೊಸಕೇಳಿ ಅಭಿವೃದ್ಧಿ ಮಾಡಿದ್ದಾರೆ, ಅದೇ ರೀತಿ ನಮ್ಮ ಬಡವ್ರ ಬಗ್ಗೆ ಕಾಳಜಿ ಇದೆ. ಅದೇ ರೀತಿ ಇವತ್ತು ಏನು ಆಕಾರದಿಂದ ವ್ಯಾಕ್ಸಿನ್ ಎಲ್ಲ ಇದೆಯೋ, ಆದರೆ ನಮ್ಮ ಹೊಸಕೇಳಿ ಭಾಗದಲ್ಲಿ ಅಲೆ ಫಾರ್ಟಿ ಫೈವ್ ಅಬೋವ್ ಇರೋರಿಗೆ 80% ವ್ಯಾಕ್ಸಿನ್ ಕೊಡಿಸೋವಂಥದ್ದನ್ನು ಆರೋಗ್ಯವರು ನಮಗೆ ಸಹಕಾರ ಮಾಡಿದ್ದಾರೆ. 18+ ಮಾಡೋವಂಥದ್ದು ಇನ್ನೇನು ಮಾತಾಡ್ತೀನಿ ಅಂತ ಹೇಳಿದ್ರೆ ಸರ್ಕಾರದಿಂದ ಆಜ್ಞೆ ಆಗಿಲ್ಲ ಅಂತ ಹೇಳಿ ಅದಾಗಿದ ತಕ್ಷಣ ಅದು ನಮ್ಮ ಹೊಸಕೇಳಿ ಭಾಗದಲ್ಲಿ ಎಲ್ಲರಿಗೂ 18+ ಕೊಡುವಂಥದ್ದನ್ನ ನಮ್ಮ ಅಂಗನವಾಡಿಲಿ ಒಂದು ಯೋಜನೆ ಮಾಡಿ ಮಾಡ್ತಾ ಇದ್ದೀವಿ. ಅದು ಇವತ್ತು ನಮ್ಮ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕೋವಿಡ್ನಿಂದ ಜನ ಹಸಿವಿನಿಂದ ಇರಬಾರ್ದು, ಸಂಘರ್ಷದಲ್ಲಿರುವಂಥ ಜನರಿಗೆ ಎಲ್ರಿಗೂ ಕೂಡ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹೊಸಕೇರಳಿ ಭಾಗದ 2000 ಜನಗಳಿಗೆ ಸರ್ಕಾರದ ನಿಯಮಗಳ ಅನುಸಾರವಾಗಿ ಅಂದರೆ ಸಾಮಾಜಿಕ ಅಂತರದಲ್ಲಿ ನಾವು 2000 ಚೇರ್ಗಳನ್ನ ನಾವೇ ಖುದ್ದಾಗಿ ನಿನ್ನೆಯಿಂದ ನಮ್ಮ ಹನುಮಂತರಾಯಪ್ಪರು, ಕೇಶವ ಅವರು, ನಮ್ಮ ಮುಖಂಡರಾದಂಥ ಚೋಡರಾಜ್ ಅವರು, ಮಹಾನಗರ ಪಾಲಿಕೆ ರಾಜೇಶ್ವರಿ ಚೋಡರಾಜ್ ಅವರು ಎಲ್ಲರ ಒಂದು ಪರಿಶ್ರಮದಲ್ಲಿ 2 ದಿನಗಳ ಸತತ ಹಗಲು ರಾತ್ರಿ ನಾನು ಜೊತೆಲೇ ಇದ್ದೆ, ಹಗಲು ರಾತ್ರಿ ಪರಿಶ್ರಮದಲ್ಲಿ ಸಾಮಾಜಿಕ ಅಂತರದ ಕಾಯ್ದುಕೊಂಡು ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ರೇಷನ್ ಕಿಟ್ ಕೊಡುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಜೊತೆಲಿದ್ದು ವಾಲಂಟಿಯರ್ ಆಗಿ ಕೆಲಸ ಮಾಡಿ ಇವತ್ತು 2000 ಜನಗಳಿಗೆ ಕಿಟ್ ಕೊಡುವಂತ ಕೆಲಸನ ನೀಟಾಗಿ ಅದನ್ನ ಮುಗಿಸಿದ್ದಾರೆ. ಹೊಸಕೇರಳ್ಳಿ ಪರವಾಗಿ ಹೊಸಕೇರಳ್ಳಿ ವಾರ್ಡ್ 161 ಇಂದ ನಮ್ಮ ಅಶೋಕ್ ಅಣ್ಣವರಿಗೆ ನಮ್ಮ ಹೊಸಕೇರಳ್ಳಿ ಕಾರ್ಯಕರ್ತರು, ಹೊಸಕೇರಳ್ಳಿ ಭಾಗದ ಅಧ್ಯಕ್ಷರು, ನಮ್ಮ ಮುಖಂಡರಾದ ಚೋಳರಾಜ ಅಣ್ಣವ್ರಿಗೆ ಮತ್ತೆ ನಮ್ಮ ರಾಜೇಶ್ವರಿ ಅಕ್ಕನವರಿಂದ ಪರವಾಗಿ ಅಶೋಕ್ ಅಣ್ಣವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಮೊದಲನೇದಾಗಿ. ಯಾಕೆಂದ್ರೆ ಹೊಸಕೇರಳ್ಳಿಗೆ ಏನೇ ಬಂದರೂ ಫಸ್ಟ್ ಹೊಸಕೇರಳ್ಳಿ ಮುಖಂಡರನ್ನ ಕರೆದು ಹೊಸಕೇರಳ್ಳಿಗೆ ಕೊಡಿರುವಂತ ಹೇಳುವಂತ ಸಮೃದ್ಧಿಯ ಇದೆ ಅಂತ ವ್ಯಕ್ತಿ ಕರುಣಾಮಯಿ ಅಂದ್ರೆ ನಮ್ಮ ಅಶೋಕ ಅಣ್ಣ. ಅಶೋಕ ಅಣ್ಣನಿಗೆ ಹೊಸಕೇರಳ್ಳಿ ಕಂಡ್ರೆ ಬಹಳ ಪ್ರೀತಿ, ನಮಗೂ ಅಷ್ಟೇ, ನಮ್ಮ ಮನೆ ದೇವರಿದ್ದಂಗೆ ಅಶೋಕ ಅಣ್ಣ ಅಂದ್ರೆ ನಮಗೆಲ್ಲರಿಗೂ ಬಹಳ ಅತ್ಯುತ್ತಮವಾದ ನಾಯಕರು ರಾಜ್ಯದಲ್ಲಿ. ಇವತ್ತಿನಿಗೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಒಂದು ದಿನ ಕೊರೋನಾ ಬಂದಾಗಲಿಂದ ಯಾವ ಒಂದು ದಿನ ರಾತ್ರಿ ಅವರು ನೆಮ್ಮದಿಯಾಗಿ ನಿದ್ದೆ ಮಾಡಿದ ವ್ಯಕ್ತಿ ಅಲ್ಲ. ಇವತ್ತು 224 MLAಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಕೆಲಸ ಮಾಡಿದವರು ಅಂತ ಹೇಳಿದ್ರೆ ನಮ್ಮ ಅಶೋಕ ಅಣ್ಣವರು ಅನ್ನೋದು ನನ್ನ ಭಾವನೆ. ಇವತ್ತು ಹೊಸಕೇರಳ್ಳಿನಲ್ಲಿ 2000 ಕಿಟ್ಗಳನ್ನ ವಿತರಣೆ ಮಾಡಿದ್ದೀವಿ. 2000 ಕಿಟ್ನ ಬಡವ್ರ ಬಗ್ಗರನ್ನ ಅವ್ರವ್ರ ಮನೆಗಳಿಗೆ ಹೋಗಿ ಅವ್ರವ್ರ ಮನೆಗಳಲ್ಲಿ ಚೀಟಿನ ಮನೆಯಲ್ಲಿ ಯಾರ್ಯಾರು ಸಣ್ಣ ಪುಟ್ಟ ಮನೆಗಳಲ್ಲಿದ್ದರು ಅಂಥವ್ರ ಮನೆಗಳಿಗೆ ಹೋಗಿ ನಾವು ಟೋಕನ್ನ ವಿತರಣೆ ಮಾಡಿ ಅವ್ರನ್ನ ಕರೆದು ಚೇರ್ ಹಾಕಿ ನಮ್ಮ ಅವ್ರನ್ನೆಲ್ಲ ಕೂರಿಸಿ ಇವತ್ತು ನಮ್ಮ ಸಾಹೇಬರು ಬಂದು ಅಶೋಕ ಅಣ್ಣವ್ರು ಬಂದು ಅವ್ರಿಗೆ ಕಿಟ್ ಕೊಡೋ ಅಂಥ ಕೆಲಸಗಳನ್ನ ಮಾಡಿದ್ದೀವಿ.